ಬೆಳಗಾವಿ ನಗರಾಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೋರ್ಟ್ನಲ್ಲಿ ಕೇಸ್ ಇದ್ರೂ ಬಡಾವಣೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾರಂತೆ. ಸುಳ್ಳು ಹೇಳಿ ಬಡಾವಣೆಗೆ ಸಂಪುಟದ ಅನುಮೋದನೆಯನ್ನ ಪಡೆದಿದ್ದಾರ ಅಧಿಕಾರಿಗಳು. ಕಣಬರ್ಗಿ ಬಳಿ ಲೇಔಟ್ ನಿರ್ಮಾಣಕ್ಕೆ ಮುಂದಾದ ಬೂಡ. ಜಿಲ್ಲೆ ಅಭಿವೃದ್ಧಿಗೆ ಜಮೀನು ಮನೆ ಬೇಕಾ ಎಂದು ಆಕ್ರೋಶ. ಬೂಡ ಕಮಿಷನರ್ ಶಕೀಲ್ ಅಹಮದ್ ನನ್ನ ತಡೆದು ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದು ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ನಮ್ಮದು 159 acres ಕಣಬರ್ಗಿ ಲೇಔಟ್ ಏನಿದೆ ಅದರದ್ದು ಅಡ್ಮಿನ್ ಅಪ್ರೂವಲ್ ಆಗಿದೆ 137 crore. ಈ ಸಂಬಂಧ ಅದು ಈಗ ನಾವೀಗ ಟೆಂಡರ್ ಕರೆದು ಕಾಮಗಾರಿ ಮಾಡಬೇಕಾಗ್ತದೆ. ಈಗ ಅವರು ಕೆಲವು 29 acres ಕೋರ್ಟ್ನಲ್ಲಿ ಹೋಗಿದ್ದಾರೆ. ಅದು ಅವ್ರ ಬಗ್ಗೆ ಕೋರ್ಟ್ ಅವರು ಯಾರು ಹೋಗಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಮನವಿ ಕೊಡ್ತಿದ್ದಾರೆ. ನಾವು ಕೋರ್ಟ್ನಲ್ಲಿ ಯಾವುದು ಹೋಗಿದೆ ಏರಿಯಾ ಔಟ್ ಆಫ್ 159 acres ಆ ಏರಿಯಾನ ಹೊರತುಪಡಿಸಿನೇ ನಾವು ಟೆಂಡರ್ ಕರಿತೀವಿ. ಕೋರ್ಟ್ನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ನಿರ್ಣಯ ಆಗುತ್ತೆ ಅದ್ರ ಪ್ರಕಾರ ನಾವು ತಲೆಬಾಗಿ ಕ್ರಮ ಮಾಡ್ತೀವಿ. ಸರಿ, ಒಟ್ಟು 29 acres ಸೇರಿನೇ ಇದಾಗಿತ್ತು ಅಮೌಂಟ್? ಇಲ್ಲ, ಅಮೌಂಟು ನಮಗೆ ಈಗ ಇದು ಒಂದು ನಮಗೆ ಅಡ್ಮಿನ್ ಅಪ್ರೂವಲ್ ಯಾವುದೇ 10 crore ದಾಟ್ತಂದ್ರೆ ಕ್ಯಾಬಿನೆಟ್ಗೆ ಹೋಗಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ನೋಡಿ, ಮೈಸೂರು ನಗರಾಭಿವೃದ್ಧಿ ಆಯಿತು, ಈಗ ಬೆಳಗಾವಿ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿರೋ ಅಂಥದ್ದು ಸಚಿವ ಸಂಪುಟದಲ್ಲಿ ಹಾಗಾದರೆ ಅನುಮೋದನೆ ಸಿಕ್ಕಿದೆಯಾ ಇಲ್ಲಿ ಲೇಔಟ್ ನಿರ್ಮಾಣ ಮಾಡೋಕ್ಕೆ ಶ್ರೀಕಾಂತ್? ನೋಡಿ ಮಧುಸೂದನ್, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಕಳೆದ 15 ವರ್ಷಗಳ ನಂತರ ಪ್ರಥಮ ಬಾರಿಗೆ ಏನಂತಂದರೆ ಬೆಳಗಾವಿ ಹೊರವಲಯದಲ್ಲಿರ್ತಕ್ಕಂಥ ಕಣಬುರ್ಗಿ ಬಳಿ 130 ಎಕರೆ ಜಮೀನಲ್ಲಿ ಈಗ ಆ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಆ ಬಡಾವಣೆ ನಿರ್ಮಾಣ ವಿಚಾರದಲ್ಲಿ ಈಗ ಭಾಳಷ್ಟು ಗೊಂದಲ ಏರ್ಪಟ್ಟಿದೆ. ಪ್ರಮುಖವಾಗಿ ಏನಂತಂದರೆ ಭೂ ಸ್ವಾಧೀನ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಭೂ ಸ್ವಾಧೀನವನ್ನು ಮಾಡಬೇಡಿ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಅಲ್ಲಿನ 29 acres ಜಮೀನಲ್ಲಿರ್ತಕ್ಕಂಥ ರೈತರು ಏನಂತಂದರೆ ಕೋರ್ಟ್ ಮೊರೆ ಹೋಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಈಗಾಗಲೇ ಏನಂತಂದರೆ ಏನು ಭೂ ಸ್ವಾಧೀನ ಮಾಡ್ಕೊಳ್ತಾ ಇದ್ದೀರಿ, ಅಲ್ಲಿ ಏನಂತಂದರೆ ಮನೆಗಳು ಇದ್ದಾವೆ, ಬಡಾವಣೆಗಳಿವೆ, ಜೊತೆಗೆ ಏನಂತಂದರೆ ಫಲವತ್ತಾದಂಥ ಜಮೀನು ಇದೆ, ಜೊತೆಗೆ ಅದೇ ಜಮೀನನ್ನು ನಂಬಿಕೊಂಡು ನಾವು ಅಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಏಕಾಏಕಿ ನೀವು ಈ ಭೂ ಸ್ವಾಧೀನವನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ, ಅದು ಏನಂತಂದರೆ ರೈತರ ಹೊಟ್ಟೆ ಮೇಲೆ ಹೊಡೆದಂತಾಗತ್ತೆ ಅಂತೇಳಿ ಅವರು ಏನಂತಂದರೆ ಕೋರ್ಟ್ನಲ್ಲಿ ಈಗಾಗಲೇ ದಾವೆಯನ್ನು ಹಾಕಿರುವಂಥದ್ದು. ಇದರ ನಡುವೆ ಏನಂತಂದರೆ ಅಲ್ಲಿ ಬುಡಾಯದಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಚಿವ ಸಂಪುಟಕ್ಕೆ ತಪ್ಪು ಮಾಹಿತಿಯನ್ನು ನೀಡಿ ಇತ್ತೀಚೆಗೆ ಏನಂತಂದರೆ ಬಡಾವಣೆ ಅಭಿವೃದ್ಧಿಗೆ 130 crore ಅನುದಾನವನ್ನು ಬಿಡುಗಡೆ ಮಾಡಿ ಈಗ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಏನಂತಂದರೆ ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂತಂದರೆ ನ್ಯಾಯಾಲಯದಲ್ಲಿ ಪ್ರಕರಣ ಇನ್ನೂ ಇತ್ಯರ್ಥ ಆಗಿಲ್ಲ, ಅದರ ಜೊತೆಗೆ ಪ್ರಮುಖವಾಗಿ ಏನಂತಂದರೆ ಪರಿಹಾರ ಸಿಕ್ಕಿಲ್ಲ. ಇನ್ನೊಂದು ಕಡೆ ಏನಂತಂದರೆ ಅದರ ಸರಿಯಾಗಿ ಏನಂತಂದರೆ ಅಲ್ಲಿ ಮನೆಗಳಿವೆ. ಇಂಥ ಸಂದರ್ಭದಲ್ಲಿ ಏಕಾಏಕಿ ಏನಂತಂದರೆ ಅಭಿವೃದ್ಧಿಪಡಿಸುವಂಥದ್ದು ಮತ್ತು ಅಲ್ಲಿ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಏನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಇಲ್ಲಿ ಭಾಳಷ್ಟು ಏನಂತಂದರೆ ಗುಮಾನೆ ವ್ಯಕ್ತ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಏನಂತಂದರೆ ಬುಡ ಅಧಿಕಾರಿಗಳು ಸಚಿವ ಸಂಪುಟಕ್ಕೆ ತಪ್ಪು ಮಾಹಿತಿಯನ್ನು ನೀಡಿ ಏನಂತಂದರೆ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಈಗ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕಣಬುರ್ಗಿ ಭಾಗದ ರೈತರು ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಏನಂತಂದರೆ ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಹೇಳಿ ಏನಂತಂದರೆ ಸಚಿವ ಸಂಪುಟದಲ್ಲಿ ಅಧಿಕಾರಿಗಳು ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಈಗ ಬುಡ ಅಧಿಕಾರಿಗಳ ಮೇಲೆ ಕೇಳಿ ಬಂದಿರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.